ಇನ್ನು ಮಂಗಳೂರಿನಲ್ಲಿ ಖಾಸಗಿ ಕ್ಲಬ್ಗಳಲ್ಲಿ ಕಾರ್ಯಕ್ರಮವನ್ನು ನಿಷೇಧ ಮಾಡಲಾಗಿದೆ. ಹೋಟೆಲ್, ಬಾರ್, ಪಬ್, ಮಾಲ್ಗಳಲ್ಲಿ ಡಿಜೆ ಬ್ಯಾನ್ ಮಾಡಲಾಗಿದೆ. ಡಿಜೆ ಇರಲ್ಲ ಅಂತೆ. ಮಂಗಳೂರು ನಗರದಾದ್ಯಂತ 144 ಸೆಕ್ಷನ್ ಜಾರಿಯಾಗಿದೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಆದೇಶ ಕೊಟ್ಟಿದ್ದಾರೆ. ಇಂದು ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಆದೇಶ ಜಾರಿಯಲ್ಲಿರುತ್ತೆ. ಈ ಪಬ್ ಕ್ಲಬ್ ಬಾರ್ಗಳಲ್ಲಿ ಡಿಜೆ ಹಾಕೋ ಹಾಗಿಲ್ಲ, ಡಿಜೆ ಇರೋ ಹಾಗಿಲ್ಲ ಅಂತ. ಸಾರ್ವಜನಿಕ ಸ್ಥಳ, ರಸ್ತೆ, ಬೀಚ್, ಮೈದಾನಗಳಲ್ಲಿ ನಿಷೇಧ. ಖಾಸಗಿ ಕ್ಲಬ್ಗಳಲ್ಲಿ ಕಾರ್ಯಕ್ರಮ ನಿಷೇಧ, ಅಂದ್ರೆ ಕಂಪ್ಲೀಟ್ ಬ್ಯಾನ್ ಅಂತ ಆಯ್ತು. ಮನೆಗಳಲ್ಲಷ್ಟೇ ನೀವು ಆಚರಿಸಿಕೊಳ್ಳಬೇಕು, ಹೊರಗಡೆ ಬರ ಹಾಗೆ ಇಲ್ಲ. ಮಂಗಳೂರು ನಗರದಾದ್ಯಂತ 144 ಸೆಕ್ಷನ್ ಜಾರಿಯಾಗಿದೆ. ನೀವು ಹೊರಗಡೆ ಬಂದು ಸಾರ್ವಜನಿಕ ಸ್ಥಳಗಳಲ್ಲಿ ಸಂಭ್ರಮಾಚರಣೆ ಮಾಡೋ ಹಾಗಿಲ್ಲ, ಹೋಟೆಲ್ಗಳಲ್ಲಿ ಸಂಭ್ರಮಾಚರಣೆ ಮಾಡೋ ಹಾಗಿಲ್ಲ. ಏನಿದ್ರೂ ಕೂಡ ಮನೆಯಲ್ಲೇ, ಅವರವ್ರ ಮನೆಯಲ್ಲೇ. ಇವತ್ತು ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ನಿಷೇಧಾಜ್ಞೆ. 5ಕ್ಕಿಂತ ಹೆಚ್ಚು ಜನ ಸೇರುವುದಕ್ಕೆ ನಿರ್ಬಂಧ ಇದೆ. ಸಾರ್ವಜನಿಕ ಸ್ಥಳ, ರಸ್ತೆ, ಬೀಚ್, ಮೈದಾನ, ಖಾಸಗಿ ಕ್ಲಬ್, ಪಬ್, ಬಾರು ಇಲ್ಲೆಲ್ಲ ಕೂಡ ಕಾರ್ಯಕ್ರಮವನ್ನು ನಿಷೇಧ ಮಾಡಲಾಗಿದೆ. ಹೆಚ್ಚಾಗಿ ಈ ಸಂದರ್ಭದಲ್ಲಿ ಅಂದ್ರೆ ನ್ಯೂ ಇಯರ್ ಸಂದರ್ಭದಲ್ಲಿ ಬೀಚ್ಗಳಲ್ಲೂ ಕೂಡ ಪಾರ್ಟಿಗಳನ್ನು ಮಾಡಲಾಗುತ್ತೆ. ಈ ಬೀಚ್ಗಳಲ್ಲಿ ಬಳಿ ಏನೋ ಬಳಿಯಲ್ಲಿರುವಂತಹ ಕೆಲವೊಂದು ಹೋಟೆಲ್ಗಳು, ಬಾರ್ಗಳು, ರೆಸ್ಟೋರೆಂಟ್ಗಳು ಈ ರೀತಿ ಕಾರ್ಯಕ್ರಮವನ್ನು ಬೀಚ್ನ ಬೀಚ್ನಲ್ಲಿ ಆಯೋಜನೆಯನ್ನು ಮಾಡ್ತಾರೆ, ಅದಕ್ಕೂ ಕೂಡ ಬ್ಯಾನ್ ಮಾಡಲಾಗಿದೆ. ಯಾಕಂದರೆ ಈ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೀಬಹುದು. ಸಮುದ್ರ ತೀರ ಅಂದರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ.